ಪಿಯುಸಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ. ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಭೂಗೋಳಶಾಸ್ತ್ರದ ಶಾಖೆಗಳನ್ನು ಕುರಿತು ನೋಡಿದ್ದೀವಿ. ಅದರಲ್ಲಿ ಪ್ರಾಕೃತಿಕ ಭೂಗೋಳಶಾಸ್ತ್ರ ಮತ್ತು ಮಾನವ ಭೂಗೋಳಶಾಸ್ತ್ರವನ್ನು ಕುರಿತು ಅಧ್ಯಯನ ಮಾಡಿದ್ದೀವಿ. ಇವತ್ತು ನಾವು ನೋಡತಕ್ಕಂಥದ್ದು ಪ್ರಾಕೃತಿಕ ಭೂಗೋಳಶಾಸ್ತ್ರದ ಮಹತ್ವ ಅಥವಾ ಪ್ರಾಮುಖ್ಯತೆ. ಹಾಗಾದ್ರೆ ಇವತ್ತು ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಈ ಭೂಗೋಳಶಾಸ್ತ್ರದ ಒಂದು ಪ್ರಮುಖ ಶಾಖೆಯಾಗಿ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನು ಪಡ್ಕೊಂಡಿರತಕ್ಕಂಥ ವಿಷಯವಾಗಿ ಇವತ್ತು ನಮಗೆ ಹೊರಹೊಮ್ಮೈತಿ. ಹಾಗಾದ್ರೆ ಇದು ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರತಕ್ಕಂಥ ನೆಲ, ಜಲ, ಗಾಳಿ ಮತ್ತು ಅನೇಕ ರೀತಿಯಲ್ಲಿರ್ತಕ್ಕಂಥ ಜಲಗಳನ್ನು ಒಳಗೊಂಡಿರತಕ್ಕಂಥ ಒಂದು ಪ್ರಮುಖ ಘಟಕವಾಗಿ ಇವತ್ತು ನಮಗೆ ಏನ್ ಮಾಡತಕ್ಕ ಅಂತಂದ್ರೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಮುಖ ಅಧ್ಯಯನ ಮಾಡತಕ್ಕಂಥ ಒಂದು ಪ್ರಮುಖ ಶಾಖೆಯಾಗಿ ನಮಗೆ ಕಂಡುಬರ್ತೈತಿ. ಅಂದ್ರೆ ಇದು ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರ್ತಕ್ಕಂಥ ನೆಲ, ಗಾಳಿ ಮತ್ತು ಜಲವನ್ನು ಒಳಗೊಂಡಿರ್ತಕ್ಕಂಥ ಪ್ರಾಕೃತಿಕ ಲಕ್ಷಣಗಳನ್ನು ಕುರಿತು ಏನ್ ಮಾಡ್ತಪ್ಪ ಅಂತಂದ್ರೆ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಮುಖ ಶಾಸ್ತ್ರವಾಗಿ ಇವತ್ತು ನಮಗೆ ಕಂಡುಬರ್ತೈತಿ. ಹಾಗಾದ್ರೆ ಇದು ಒಂದು ಪ್ರಮುಖ ವಿಶೇಷ ಅಧ್ಯಯನವಾಗಿದ್ದು ಇದು ಏನ್ ಮಾಡ್ತಪ್ಪ ಅಂತಂದ್ರೆ ಪ್ರಾಕೃತಿಕ ಪರಿಸರ ಮತ್ತು ಮಾನವರ ನಡುವಿನ ಸಂಬಂಧವನ್ನು ಕುರಿತು ತಿಳಿಸುತ್ತೆ. ಅಂದ್ರೆ ಪ್ರಕೃತಿಗೂ ಮತ್ತು ಮಾನವನಿಗೂ ಯಾವ ರೀತಿಯಾಗಿರ್ತಕ್ಕಂಥ ಅವಿನಾಭಾವ ಸಂಬಂಧ ಐತಿ ಅಂದ್ರೆ ಇಲ್ಲಿ ಪ್ರಕೃತಿ ಬಿಟ್ಟು ಮಾನವ ಇಲ್ಲ, ಮಾನವ ಬಿಟ್ಟು ಪ್ರಕೃತಿ ಇಲ್ಲ ಅಂತಕ್ಕಂಥ ವಿಷಯವನ್ನ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ನಮ್ಗೆ ಏನ್ ಮಾಡ್ತಪ್ಪ ಅಂತಂದ್ರೆ ತಿಳಿಸ್ಕೊಡ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದೀವಿ. ಹಾಗಾಗಿ ಇದು ಈ ರೀತಿ ಇರ್ತಕ್ಕಂಥ ಪ್ರಾಕೃತಿಕ ಪರಿಸರ ಅಂದ್ರೆ ಪ್ರಕೃತಿ ದತ್ತವಾಗಿ ಕಂಡುಬರ್ತಕ್ಕಂಥ ಪರಿಸರದಲ್ಲಿ ಮಾನವರ ಕಾರ್ಯಗಳೇನು, ಅವು ಯಾವ ರೀತಿ ಇರ್ತಕ್ಕಂಥ ಕಾರ್ಯ ಚಟುವಟಿಕೆಯಲ್ಲಿ ತೊಡಗಬೇಕು ಅಂತಕ್ಕಂಥ ವಿಷಯವನ್ನ ಅಥವಾ ಅವ್ರ ನಡುವೆ ಇರತಕ್ಕಂಥ ಸಂಬಂಧವನ್ನ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ನಮ್ಮ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಕ್ಕಂಥ ನಮ್ಗೆ ಕಂಡುಬರ್ತೈತಿ. ಇನ್ನು ನೆಕ್ಸ್ಟ್ ಅಷ್ಟೇ ಅಲ್ಲದೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಅಂತಕ್ಕಂಥದ್ದು ಪ್ರಾಕೃತಿಕ ಅಂಶಗಳಲ್ಲಿರತಕ್ಕಂಥ ಭೂಮಿ ಅಂದ್ರೆ ಭೂಮಿ ಸಾಮಾನ್ಯವಾಗಿ ಯಾವಾಗ ಹುಟ್ಟಿತು, ಉಗಮವನ್ನು ಹೊಂದಿತು, ಆ ಭೂಮಿಯ ಉಗಮವನ್ನು ಕುರಿತಾಗಿರ್ತಕ್ಕಂಥ ಸಿದ್ಧಾಂತಗಳು, ಆಮೇಲೆ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರ್ತಕ್ಕಂಥ ಭೂಭಾಗಗಳು, ಎಷ್ಟು ಭೂಭಾಗ ಐತಿ, ಎಷ್ಟು ಪ್ರದೇಶ ಭೂಭಾಗ ಅವಶ್ಯಕೊಂಡೈತಿ ಅಂತಕ್ಕಂಥದ್ದನ್ನು ನೋಡಬಹುದು. ಆಮೇಲೆ ಭೂಮಿಯ ಪದರಗಳನ್ನು ಕುರಿತು ಅಂದ್ರೆ ಭೂಮಿಯ ಒಳಭಾಗದಲ್ಲಿ ಪದರಗಳದ ಆ ಭೂಮಿಯ ಪದರಗಳನ್ನು ಕುರಿತಿದೆ ಅಂತಪ್ಪ ಅಂದ್ರೆ ತಿಳಿಸ್ಕೊಡ್ತಕ್ಕಂಥ ಒಂದು ಪ್ರಮುಖ ಶಾಸ್ತ್ರವಾಗಿ ನಮ್ಗೆ ಕಂಡುಬರ್ತೈತಿ. ಇನ್ನ ಅಷ್ಟೇ ಅಲ್ಲದೆ ವಾಯುಮಂಡಲದ ಘಟಕಾಂಶಗಳಲ್ಲಿರತಕ್ಕಂಥ ಅನೇಕ ಅಂಶಗಳನ್ನು ಕುರಿತು ಸಾಮಾನ್ಯವಾಗಿ ವಾಯುಮಂಡಲದ ಘಟಕಾಂಶಗಳಲ್ಲಿ ಉಷ್ಣಾಂಶ ಬರ್ತೈತಿ, ಮಳೆ, ಮಣ್ಣು, ಭೂಸ್ವರೂಪ ಇವೆಲ್ಲವನ್ನ ಕುರಿತು ಏನಂತಪ್ಪ ಅಂತಂದ್ರೆ ತಿಳಿಸ್ಕೊಡ್ತೈತಿ. ಆಮೇಲೆ ವಾಯುಮಂಡಲದ ಸಂಯೋಜನೆ, ನಮ್ಮ ವಾಯುಮಂಡಲ ಯಾವ ರೀತಿಯಲ್ಲಿ ಸಂಯೋಜನೆಯನ್ನು ಹೊಂದೈತಿ, ಅದರ ರಚನೆ ಯಾವ ರೀತಿಯಲ್ಲಿ ನಮಗೆ ಕಂಡುಬರ್ತೈತಿ ಅಂತಕ್ಕಂಥ ವಿಷಯಗಳನ್ನು ಕುರಿತು ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಪ್ರಮುಖವಾಗಿ ನಮ್ಮ ನಿಮ್ಮೆಲ್ಲರಿಗೆ ಏನ್ ಮಾಡುತ್ತಪ್ಪ ಅಂತಂದ್ರೆ ತಿಳಿಸ್ಕೊಡ್ತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಸಾಗರದ ಭೂಸ್ವರೂಪಗಳು ಅಂದ್ರೆ ಸಾಗರದಲ್ಲಿ ಕೂಡ ನಮ್ಗೆ ಭೂಮಿಯ ಮೇಲ್ಭಾಗದಲ್ಲಿ ಇದ್ದಂತೆ ಪರ್ವತ ಪ್ರಸ್ಥಭೂಮಿ ಮತ್ತು ಮೈದಾನ ಪ್ರದೇಶಗಳು ಹೆಂಗ್ ಕಂಡು ಬರ್ತವು, ಹಂಗೂ ಸಾಗರದ ಪ್ರದೇಶದಲ್ಲಿ ಕೂಡ ಅನೇಕ ಭೂಸ್ವರೂಪಗಳನ್ನ ಹೊಂದಿರತಕ್ಕಂಥದ್ದು ನಮ್ಗೆ ಕಂಡು ಬರ್ತೈತಿ. ಅಂತಹ ಸಾಗರದ ಭೂಸ್ವರೂಪಗಳನ್ನು ಕುರಿತು ಅಧ್ಯಯನ ಮಾಡುತ್ತಾ ನೆಕ್ಸ್ಟ್ ಸಾಗರದ ನೀರಿನ ಚಲನೆ, ಸಾಗರದ ನೀರಿನ ಚಲನೆ ಐತಿ ಅಂತಕ್ಕಂಥದ್ದು ನಮ್ಗೆ ಪ್ರವಾಹಗಳ ಮೂಲಕ ನಮ್ಗೆ ತಿಳಿದು ಬರ್ತೈತಿ. ಆ ನೀರಿನ ಚಲನೆಯನ್ನು ಕುರಿತು ತಿಳಿಸ್ತಕ್ಕಂಥದ್ದು ನಮ್ಗೆ ಕಂಡು ಬರ್ತೈತಿ. ಆಮೇಲೆ ನೆಕ್ಸ್ಟ್ ಅದನ್ನ ಬಿಟ್ಟರೆ ಮಣ್ಣಿನ ರಚನೆ, ಭೂಮಿಯ ಮೇಲ್ಭಾಗದಲ್ಲಿ ಮಣ್ಣು ಯಾವ ರೀತಿಯಲ್ಲಿ ರಚನೆಯನ್ನು ಬಂತು, ಮಣ್ಣಿನಲ್ಲಿ ಎಷ್ಟು ಪ್ರಕಾರಗಳಿದ್ದಾವೆ, ಆಮೇಲೆ ಆ ಮಣ್ಣು ಸಾಮಾನ್ಯವಾಗಿ ಯಾವ ರೀತಿಯಲ್ಲಿ ಅಧ್ಯಯನ ಮಾಡಬೇಕು ಅಂತಕ್ಕಂಥದನ್ನ ವಿಷಯವನ್ನು ಕುರಿತು ಇದೇ ಮಾಡ್ತಪ್ಪ ಅಂತಂದ್ರೆ ಮಣ್ಣಿನ ಶಾಸ್ತ್ರದ ಬಗ್ಗೆ ವಿಷಯಗಳನ್ನ ತಿಳಿಸ್ಕೊಡ್ತಕ್ಕಂಥ ನಮ್ಗೆ ಕಂಡುಬರ್ತೈತಿ. ಇನ್ನು ಅಷ್ಟೇ ಅಲ್ಲದೆ ನಮ್ಮ ಈ ಪ್ರಾಕೃತಿಕ ಭೂಗೋಳಶಾಸ್ತ್ರ ಭೂಮಿಯ ಮೇಲ್ಭಾಗದಲ್ಲಿ ಕಂಡುಬರ್ತಕ್ಕಂಥ ಆ ಭೂಮಿಯ ಮೇಲ್ಮೈನ ಪ್ರದೇಶಗಳಲ್ಲಿ ಕಂಡುಬರ್ತಕ್ಕಂಥ ಪ್ರಾಕೃತಿಕ ಅಂಶಗಳು ಮತ್ತು ಪರಿಸರದ ಅಂಶಗಳು ವ್ಯವಸ್ಥಿತವಾಗಿ ಯಾವ ರೀತಿಯಲ್ಲಿ ಹೊಂದಾಣಿಕೆಯನ್ನು ಹೊಂದಿದ್ದಾವೆ ಅಂತಕ್ಕಂಥ ವಿಷಯದ ಬಗ್ಗೆ ಒತ್ತಿ ತಿಳಿಸ್ಕೊಡ್ತಕ್ಕಂಥದ್ದು ನಮಗೆ ಕಂಡುಬರ್ತೈತಿ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಅನೇಕ ಒಂದು ಅಂಶಗಳನ್ನು ಕುರಿತು ಅಧ್ಯಯನ ಮಾಡತಕ್ಕಂಥದ್ದನ್ನು ನೋಡಬಹುದು. ಇನ್ನು ಈ ಪ್ರಾಕೃತಿಕ ಭೂಗೋಳಶಾಸ್ತ್ರದ ಪ್ರಮುಖ ದೃಷ್ಟಿಕೋನ ಏನಪ್ಪಾ ಅಂತಂದ್ರೆ ಜೈವಿಕ ವಲಯ, ಭೂಮಿಯ ಮೇಲ್ಭಾಗದಲ್ಲಿ ಎಲ್ಲಿ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ, ಆ ಜೀವಿಗಳು ವಾಸ ಮಾಡಲಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ವಾಯುವಿನ ಇರಬೇಕು, ಆಮೇಲೆ ನೆಕ್ಸ್ಟ್ ಅದನ್ನ ಬಿಟ್ರೆ ಈ ಭೂಮಿ ಮತ್ತು ಜಲಭಾಗಗಳು, ಭೂಮಿ ಮತ್ತು ಜಲಭಾಗ ಎಷ್ಟು ಪ್ರದೇಶದಲ್ಲಿ ಹಂಚಿಕೆ ಆಗಿದ್ದಾವೆ, ಆಮೇಲೆ ಅನೇಕ ಜೈವಿಕ ಅಂಶಗಳನ್ನು ಕುರಿತು, ಆಮೇಲೆ ಅದನ್ನ ಬಿಟ್ರೆ ನಮ್ಮ ಭೂಮಿಯ ಮೇಲ್ಭಾಗದಲ್ಲಿ ಜೀವಗೋಳ ಅಂದ್ರೆ ಎಲ್ಲೆಲ್ಲಿ ಜೀವಿಗಳು ಹೆಚ್ಚು ವಾಸ ಮಾಡ್ತಾ ಇದ್ದಾವೆ ಅಂತಕ್ಕಂಥ ವಿಷಯಗಳನ್ನ
ಅಂತಕ್ಕಂಥ ಈ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ತನ್ನದೇ ಇರತಕ್ಕಂಥ ಒಂದು ವ್ಯವಸ್ಥೆಯ ಕುರಿತು ಅಧ್ಯಯನ ಮಾಡತಕ್ಕಂಥದ್ದು ನಮಗೆ ಕಂಡುಬರುತ್ತೈತಿ. ಈ ಭೂಗೋಳ ಶಾಸ್ತ್ರದ ಪ್ರಮುಖ ಆದ್ಯತೆ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಟ್ಟಾರೆಯಾಗಿ ಹೇಳಬೇಕು ಅಂತ ಹೇಳಿದ್ರ, ಈ ಪ್ರಾಕೃತಿಕ ಲಕ್ಷಣಗಳು ಅಂದ್ರೆ ಪ್ರಕೃತಿ ದತ್ತವಾಗಿ ಕಂಡುಬರ್ತಕ್ಕಂಥ ಎಲ್ಲಾ ಲಕ್ಷಣಗಳನ್ನು ಕುರಿತು ಅಧ್ಯಯನ ಮಾಡುತ್ತ, ಇನ್ನು ಅದನ್ನ ಬಿಟ್ರ ಸಸ್ಯ ಮತ್ತು ಪ್ರಾಣಿಗಳ ವಾಸಕ್ಕೆ ಯೋಗ್ಯವಾಗಿರ್ತಕ್ಕಂಥ ಪ್ರದೇಶ ಯಾವುದಿದೆ, ಆಮೇಲೆ ಅದರಲ್ಲಿ ಕೂಡ ನಿರ್ದಿಷ್ಟವಾಗಿ ಮಾನವನಿಗೆ ಯೋಗ್ಯವಾಗಿರ್ತಕ್ಕಂಥ ವಾಸಸ್ಥಳ ಯಾವುದು ಅಂತಕ್ಕಂಥ ವಿಷಯಗಳನ್ನು ಕುರಿತು ಈ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಎಲ್ಲರಿಗೂ ಕೂಡ ಏನ್ ಮಾಡುತ್ತಪ್ಪ ಅಂತಂದ್ರ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ನಮಗೆ ಕಂಡುಬರ್ತೈತಿ. ಹೀಗೆ ಇವತ್ತು ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅನೇಕ ಮಹತ್ವಗಳನ್ನು ಒಳಗೊಂಡು ಇವತ್ತು ಹೊರಹೊಮ್ಮಿರ್ತಕ್ಕಂಥ ಒಂದು ಪ್ರಮುಖ ಶಾಸ್ತ್ರವಾಗಿ ಅಥವಾ ಒಂದು ಶಾಖೆಯಾಗಿ ನಾವು ಅದನ್ನ ನೋಡ್ತಾ ಇದ್ದೀವಿ. ಹೀಗೆ ಈ ಪ್ರಾಕೃತಿಕ ಭೂಗೋಳ ಶಾಸ್ತ್ರ ಅನೇಕ ರೀತಿಯಲ್ಲಿರ್ತಕ್ಕಂಥ ಮಾಹಿತಿಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಪ್ರದೇಶ ಅಥವಾ ವಲಯವಾಗಿವತ್ತು ನಮಗೆ ಕಂಡುಬರ್ತೈತಿ. ಇಷ್ಟು ನಿಮ್ಗೆ ಇಲ್ಲಿಗೆ ಒಂದನೇ ಅಧ್ಯಾಯ ಮುಗೀತು. ನೆಕ್ಸ್ಟ್ ಎರಡನೇ ಅಧ್ಯಾಯ, ಎರಡನೇ ಅಧ್ಯಾಯದಲ್ಲಿ ಯಾವ ವಿಷಯ ಬರ್ತೈತಿ ಏನು ಅನ್ನತಕ್ಕಂಥ ವಿಷಯಗಳನ್ನ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ಧನ್ಯವಾದಗಳು.